ಹಾಯ್ ಎವ್ರಿವನ್, ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಸ್ ಎಲ್ ಸಿ ಫಲಿತಾಂಶ ಕೂಡ ಬಂತು ಈ ಬಾರಿ ಕೂಡ. ರಾಜ್ಯದಲ್ಲಿ ಹುಡುಗಿಯರೇ ಅಂದರೆ ಯುವತಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ, ಅರೌಂಡ್ 82-83% ಕೂಡ ಬಂದಿದೆ. ಗುಡ್ ರಿಸಲ್ಟನ್ನು ಕೂಡ ಬಂದಿದೆ. ಅದೇ ರೀತಿ ಒಳ್ಳೆಯ ಸ್ಕೋರ್ ಕೂಡ ಆಗಿದೆ. ರಾಜ್ಯದಲ್ಲಿ ಚಿತ್ರದುರ್ಗ ಪ್ರಥಮ ಸ್ಥಾನ, ಮಂಡ್ಯ ಎರಡನೇ ಸ್ಥಾನ, ಥರ್ಡ್ ಹಾಸನ್, ಲಾಸ್ಟ್ ಆ್ಯಸ್ ಯೂಸಲ್ ಯಾದಗಿರಿ ಆಗ್ತಾ ಇರುತ್ತೆ. ಅಲ್ಲಿ 4 ಜನ ಟಾಪರ್ ಆಗಿದ್ದಾರೆ, 625. ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಈ ಬಾರಿ ಏನು ಹೇಳೋದಂದರೆ ಗ್ರಾಮೀಣ ಭಾಗದಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನಗರ ಭಾಗಕ್ಕಿಂತ ಗ್ರಾಮೀಣ ಮಕ್ಕಳೇ ಸಾಕಷ್ಟು ಮುಂದೆ ಹೊರ್ತಿದ್ದಾರೆ ಅಂತ ಹೇಳ್ಬೋದು. ಹಳ್ಳಿ ಮಕ್ಕಳು ಕೂಡ ಒಳ್ಳೆ ಸ್ಕೋರನ್ನು ಕೂಡ ಪಡೆದುಕೊಂಡಿದ್ದಾರೆ. ಇಲ್ಲಿ ಪೋಷಕರಿಗೆ ನಿರಾಸೆ ಏನಾಗಿದೆ ಅಂದರೆ, ಇಲ್ಲಿ ಯಾವೆಲ್ಲ ಸಿಟಿಲಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಗರ ಕಡೆ ಇದ್ದಾರೆ ಅಂಥವರಿಗೆ ಸಾಕಷ್ಟು ಬೇಸರ ಆಗಿದೆ. ರಿಸಲ್ಟ್ ಕೂಡ ಸಾಕಷ್ಟು ಡೌನ್ ಆಗಿದೆ. ಇದನ್ನು ಪೋಷಕರು ತನ್ನದೇ ರೀತಿಯಲ್ಲಿ ಆಕ್ರೋಶವನ್ನು ಕೂಡ ಓಡಿಸಿದ್ದಾರೆ. ಕಾರಣ ಇಷ್ಟೇ, ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ನಗರ ಭಾಗದಲ್ಲಿ ಫೀಸ್ ಜಾಸ್ತಿ. ಆ ಫೀಸ್, ಈ ಫೀಸು, ಯೂನಿಫಾರ್ಮ್ ಫೀಸು, ಎಕ್ಸಾಮ್ ಫೀಸು, ಅದೇ ರೀತಿ ಸ್ಪೋರ್ಟ್ ಫೀಸು, ಫಂಕ್ಷನ್ ಫೀಸು ಅಂತ ಸಾಕಷ್ಟು ಫೀಸ್ಗಳನ್ನು ಕೂಡ ಪಡ್ಕೊಳ್ತಾರೆ. ಎಲ್ಲವೂ ಮಾಡ್ತಾರೆ. ಸಾಕಷ್ಟು ವ್ಯಾನ್ ಫೀಸಿಂದ ಹಿಡಿದು ಎಲ್ಲ ರೀತಿಯ ಫೀಸನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ನಗರದ ಶಾಲೆಗಳಲ್ಲಿ. ಬಟ್ ಎಲ್ಲವನ್ನು ಕೂಡ ಮುಂದೆ ಇದೆ ಅಂತ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಬಟ್ ರಿಸಲ್ಟಲ್ಲಿ ಯಾಕೆ ಹಿಂಗಾಗುತ್ತೆ ಅಂತ ಸಾಕಷ್ಟು ಪೋಷಕರು ವಿರೋಧ ಪಡ್ತಾರೆ. ಲಕ್ಷ ಕಟ್ತೀವಿ ಆದರೂ ಯಾಕೆ ಹೀಗೆ ಅಂತೇಳಿ ಸಾಕಷ್ಟು ಪೋಷಕರು ವಿರೋಧ ಪಡ್ಕೊಂಡಿದ್ದಾರೆ. ಸಾಕಷ್ಟು ಪೋಷಕರಿಗೆ ನಿರಾಸೆ ಕೂಡ ಮೂಡಿದೆ ಅನ್ನಬಹುದು.